ಇನೈ ನ್ಯೂಸ್ಗೆ ಸ್ವಾಗತ. ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಸೂಚನೆ, ಕೊರೋನಾ ಮೂರನೇ ಅಲೆ ತಡೆಗಟ್ಟಲು ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಕೊರೋನಾ ಮೂರನೇ ಅಲೆ ತಡೆಗಟ್ಟಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಬಂಗಾರಪೇಟೆಯ ಕ್ಷೇತ್ರದ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಕೆಎಂ ಅಧಿಕಾರಿಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಮತ್ತು ಕೊರೋನಾ ವಾರಿಯರ್ಸ್ಗಳಿಗೆ ಸೂಚಿಸಿದರು. ಗುರುವಾರ ಕೋಲಾರ ತಾಲೂಕು ವ್ಯಾಪ್ತಿಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಉತ್ತೂರು, ಶಾಪೂರು, ವಡಗೂರು, ಹರಟಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳೊಂದಿಗೆ ಕೋವಿಡ್ ಸಭೆ ನಡೆಸಿದರಲ್ಲದೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಗ್ರಾಮಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಶಾಸಕರು ಮಾಹಿತಿ ಪಡೆದರಲ್ಲದೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವ ಹಾಗೂ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡುವ ಭರವಸೆ ನೀಡಿದರು. ಕೊರೋನಾ ಎರಡನೇ ಅಲೆಯನ್ನು ತಡೆಗಟ್ಟಲು ತೆಗೆದುಕೊಂಡಿದ್ದ ಕ್ರಮಗಳ ಬಗ್ಗೆ ವಿವರ ಪಡೆದ ಅವರು, ಮೂರನೇ ಅಲೆ ತಡೆಗಟ್ಟಲು ತೆಗೆದುಕೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದು ಪಾಸಿಟಿವ್ ಬಂದವರ ಮನೆಗಳಲ್ಲಿ ಅನುಕೂಲ ಇಲ್ಲದಿದ್ದರೆ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಸೇರಿಸಲು ಸೂಚಿಸಿದರು. ಹಾಗೂ ಗ್ರಾಮಗಳ ಪ್ರತಿಯೊಬ್ಬರಿಗೂ ಲಸಿಕೆ ಕೊಡಿಸುವಂತೆ ಮತ್ತು ಹೆಚ್ಚಿನ ಕೋವಿಡ್ ಪರೀಕ್ಷೆಯನ್ನು ಮಾಡಿಸುವಂತೆ ಶಾಸಕರು ಸೂಚಿಸಿದರು. ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಿರುವ ಆಶಾ ಕಾರ್ಯಕರ್ತರು ಸಮರ್ಪಕವಾಗಿ ಕೆಲಸ ಮಾಡಿ ಪಾಸಿಟಿವ್ ಕೇಸುಗಳು ಹೆಚ್ಚಿಗೆ ಬರದಂತೆ ಹಾಗೂ ಸಾವಿನ ಸಂಖ್ಯೆ ಕಡಿಮೆಯಾಗಲು ಕಾರಣಕರ್ತರಾಗಿರುವ ಅವರಿಗೆ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸಿದರು. ಆಶಾ ಕಾರ್ಯಕರ್ತರನ್ನು ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸಲು ನಮ್ಮ ಎಸ್ಎನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಸಹಕಾರದಿಂದ ಆಹಾರ ಕಿಟ್ಗಳನ್ನು ಹಾಗೂ ಉತ್ತಮ ಗುಣಮಟ್ಟದ ಔಷಧಗಳ ಕಿಟ್ಗಳನ್ನು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಮೂರನೇ ಅಲೆ ತಡೆಗಟ್ಟಲು ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು ಹಾಗೂ ಸಾಮಾಜಿಕ ಅಂತರ ಕಾಪಾಡುವುದರೊಂದಿಗೆ ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕು. ಆದಷ್ಟು ಮಕ್ಕಳು ಮತ್ತು ವೃದ್ಧರು ಮನೆಗಳಲ್ಲಿ ಇರಬೇಕೆಂದು ಶಾಸಕರು ಜನತೆಯಲ್ಲಿ ಮನವಿ ಮಾಡಿದರು. ತಹಸೀಲ್ದಾರ್ ಶೋಭಿತಾ ಮಾತನಾಡಿ, ಆಶಾ ಕಾರ್ಯಕರ್ತರು ಗ್ರಾಮಗಳ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಪಾಸಿಟಿವ್ ಕೇಸುಗಳನ್ನು ಪತ್ತೆ ಮಾಡಿ ಮನೆಗಳಲ್ಲಿ ಸೋಂಕಿತರಿಗೆ ಅನುಕೂಲ ಇಲ್ಲದ ಪಕ್ಷದಲ್ಲಿ ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸಬೇಕು. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಸಿಗುತ್ತಿದೆ. ಇದರ ಬಗ್ಗೆ ಜನತೆಗೆ ಮನವರಿಕೆ ಮಾಡುವ ಕೆಲಸ ಮಾಡಬೇಕೆಂದು ಸೂಚಿಸಿದರು. ಒಂದು ವೇಳೆ ಪಾಸಿಟಿವ್ ಬಂದಿರುವವರು ಕೋವಿಡ್ ಕೇರ್ ಸೆಂಟರ್ಗೆ ಸೇರಲು ನಿರಾಕರಿಸಿದರೆ ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡಿದರೆ ಪೊಲೀಸ್ ಸಹಾಯದಿಂದ ಪಾಸಿಟಿವ್ ರೋಗಿಗಳನ್ನು ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹರಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿಳ್ಳೆಂಗಿರೆ ಎಸ್ಎನ್ ವೇಣು, ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸುಮಾರು 18 ಮಂದಿ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಪೂರ್ವಕವಾಗಿ ಕಿರುಕಾಣಿಕೆ ನೀಡಿ ಮಾನವೀಯತೆ ಮೆರೆದರು. ಸಭೆಗಳಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ರಮ್ಯ, ತಾಲೂಕು ಪಂಚಾಯಿತಿ ಇಒ ಎನ್ ವಿ ಬಾಬು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಕೋಚಿಮೂಲ್ ನಿರ್ದೇಶಕ ವಡಗೂರು ವಿ ಹರೀಶ್, ಸಿಸಂದ್ರ ಗೋಪಾಲಗೌಡ, ಉತ್ತೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಲಕ್ಷ್ಮಿ, ಶಾಪೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಹರೀಶ್, ವಡಗೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ನಾರಾಯಣಸ್ವಾಮಿ, ಹರಟಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ನಾಗರಾಜ್, ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಎಲ್ಲ ಗ್ರಾಮಗಳ ಮುಖಂಡರುಗಳು ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕರ್ನಾಟಕ. ಪಂಚಾಯತಿಗಳು ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ಸದಸ್ಯರನ್ನು, ಆಶಾ ಕಾರ್ಯಕರ್ತರನ್ನು, ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಹೆಲ್ತ್ ವಾರಿಯರ್ಸನ್ನು ಜೊತೆ ನಾವು ಸಭೆಗಳನ್ನು ಕರೆದು ಮೂಲಭೂತವಾಗಿ ಆ ಪಂಚಾಯತಿಗಳಲ್ಲಿ ಎರಡನೇ ಅಲೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವ ಕ್ರಮ ತಗೋಬೇಕು, ಮೂರನೇ ಅಲೆ ಬರ್ತಾ ಇದೆ, ಆ ಮೂರನೇ ಅಲೆಯನ್ನು ಎದುರಿಸೋದಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ತಗೋಬೇಕು, ಮತ್ತು ವ್ಯಾಕ್ಸಿನೇಷನನ್ನು 90% ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಈ ಗ್ರಾಮಗಳಲ್ಲಿ ಕೊರೋನಾ ಬಂದಂಥವರನ್ನು ಸಿಇ ಸೆಂಟರ್ಗಳಿಗೆ ಸಾಗಿಸಬೇಕು ಅನ್ನೋ ವಿಚಾರಗಳ ಬಗ್ಗೆ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ವಿ. ಮೊದಲನೇ ಅಜೆಂಡಾ. ಎರಡನೇದಾಗಿ ಈ ಬೇಸಿಗೆ ಕಾಲದಲ್ಲಿ ಅನೇಕ ಗ್ರಾಮಗಳಲ್ಲಿ ಗ್ರಾಮದ ಮುಖಂಡರು ಒಂದು ಚರ್ಚೆ ಮಾಡಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಭಾಗಗಳಲ್ಲಿ ಕುಡಿಯೋ ನೀರು ಕೊಡಬೇಕು, ಪಂಪ್ ಕೊಡಬೇಕು, ಮೋಟ್ರ್ ಕೊಡಬೇಕು, ಕೊರವೆ ಆಗಬೇಕು, ಆ ಮಾಹಿತಿ ಸಂಗ್ರಹ ಮಾಡಿದ್ದೀನಿ. ಮೂರನೇದಾಗಿ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ಗ್ರಾಮಕ್ಕೆ ಸಿಮೆಂಟ್ ರಸ್ತೆ ಬೇಕು, ಚರಂಡಿ ಬೇಕು, ಮುಖ್ಯ ರಸ್ತೆಗಳು ಬೇಕು, ಅಂಗನವಾಡಿ ಕೇಂದ್ರಗಳು ಬೇಕು, ಇವೆಲ್ಲ ಮಾಹಿತಿಯನ್ನು ಗ್ರಾಮಗಳ ಮುಖಂಡರನ್ನು ಇವತ್ತು ನಾನು ಪಡ್ಕೊಂಡಿದ್ದೀನಿ. ಆ ಕೆಲಸವನ್ನು ಒಟ್ಟಿಗೆ ಹಂತವಾಗಿ ಮಾಡೋದು ಪ್ರಯತ್ನವನ್ನು ಕೂಡ ಮಾಡಿದೆ. ಒಟ್ಟಾರೆಯಾಗಿ
ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಭೇಟಿ ಕೊಟ್ಟು ಗ್ರಾಮಸ್ಥರ ವಾಸ್ತುಸ್ಥಿತಿಯನ್ನು ನಾವಿವತ್ತು ಅರ್ಥ ಮಾಡಿಕೊಂಡಿದ್ದೇವೆ. ಅವರಿಗೆ ಸ್ಪಂದಿಸಿ ಕೆಲಸವನ್ನು ಮಾಡಿ ಇದರೊಟ್ಟಿಗೆ ನನ್ನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಚಂದ್ರಾಜಿ ಜಿಲ್ಲಾಧ್ಯಕ್ಷರ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಫ್ರಂಟ್ಲೈನ್ ವರ್ಕರ್ಸ್ಗೆ ಒಂದು ಪುಟ್ಗಿಟ್ಟದ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ಹೋಬಳಿ ವ್ಯಾಪ್ತಿಯಲ್ಲಿ ಎಷ್ಟೇ ಜನ ಕೊರೋನಾ ಸಮಸ್ಯೆಯಾದರೂ ಕೂಡ ಅವರೆಲ್ಲರೂ ಕೂಡ ಉಚಿತವಾಗಿ ಮೆಡಿಸಿನ್ಸನ್ನು ಕೊಡಬೇಕು ಅಂತೇಳಿ ಇವತ್ತು ಕೊಡ್ತಾ ಇದ್ದೀವಿ. ಹೀಗೆ ಜನರ ಕಷ್ಟಗಳಿಗೆ